ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ರಿ ಇವತ್ತು ಸಂಡೇ ಬೆಳಗ್ಗೆ 10 ಗಂಟೆ ಆಗಿತ್ತು ಮಾರ್ನಿಂಗ್ ಕೆಲಸ ಎಲ್ಲ ಮುಗಿಸಿ ಹಂಗೆ ತಲೆ ಬಾಚ್ಕೊಂಡು ಕೂತ್ಕೊಂಡಿದ್ದೀನಿ ಇದು ನನ್ನ ಫೇವ್ರೇಟ್ ಪ್ಲೇಸು ಯಾವಾಗಲೂ ನಾನು ತಲೆ ಬಾಚ್ಕೊಳ್ಳೋವಾಗ ಇಲ್ಲೇ ಕೂತ್ಕೊಂಡಿರ್ತೀನಿ ಮತ್ತು ಅದ್ರ ಜೊತೆ ಏನಪ್ಪ ಅಂದ್ರೆ ನಾವು ಮನೆ ಒಳಗಡೆ ತಲೆ ಬಾಚ್ಕೊಂಡು ಕೂದಲುದ್ರೆ ಉದುರ್ತಾವು ಸುಮ್ಮನೆ ಅದು ಸರಿನೂ ಅನಿಸೋದಿಲ್ಲ ಹಾಗಾಗಿ ನಾನು ಹೊರಗಡೆನೇ ತಲೆ ಬಾಚ್ಕೊಂಡ್ಬಿಟ್ಟಿರ್ತೀನಿ ಒಂದೊಂದು ಸಾರಿ ಬಾತ್ರೂಮಲ್ಲಿ ತಲೆ ಬಾಚ್ಕೊಂಡ್ರೂ ಕೂದಲು ಅಲ್ಲೇ ಬಿದ್ದುಬಿಡ್ತಾವಲ್ಲ ಹಾಗಾಗಿ ನಾನು ಮನೆ ಒಳಗಡೆ ಬೆಡ್ರೂಮು ಅಲ್ಲೆಲ್ಲ ನನ್ನ ತಲೆನೇ ಬಾಚ್ಕೊಳ್ಳೋದಿಲ್ಲ ಮತ್ತು ಕೂದಲಿಗೆ ನೀವು ಏನು ಹಾಕೋತೀರಿ ಯಾವೆಣ್ಣೆ ಯೂಸ್ ಮಾಡ್ತೀರಿ ಅಂತ ನಂಗೆ ಭಾಳ ಜನ ಕೇಳ್ತಿರ್ತಾರೋ ನಾನು ಕೂದಲಿಗೆ ಹರಳೆಣ್ಣೆ ಹಚ್ಕೋತೀನಿ ಅಂದ್ರೆ ನಾವು ಊರ ಕಡೆ ಎಲ್ಲ ಔಡ್ಲೆಣ್ಣೆ ಅಂತೇವಲ್ಲ ಅದನ್ನು ಸ್ವಲ್ಪ ಹೀಟ್ ಆಗೈತೆ ಅಂತ ಹೇಳಿ ಮಿಡ್ಲೊಳಗೆ ನಾನು ಔಡ್ಲೆಣ್ಣೆ ಹಚ್ಕೊಳಕ್ಕೆ ಚಾಲೂ ಮಾಡಿದ್ನಿ ಒಂಥರ ಕೂದಲು ಉದುರೋದೂ ಕಮ್ಮಿ ಆಯಿತು ಹಾಗಾಗಿ ನಾನು ಅವಾಗಿಂದ ರೆಗ್ಯುಲರಾಗಿ ಔಡ್ಲೆಣ್ಣೆನ ಹಚ್ಕೊಂತ ಬಂದೇನಿ ಮತ್ತು ನನ್ನೂ ಕೂದಲು ಉದುರ್ತಿರ್ತಾವು ಆವಾಗವಾಗ ಸೊ ಏನು ಮಾಡೋಕ್ಕಾಗೋದಿಲ್ಲ ಉದುರ್ತಿರ್ತಾವು ಮತ್ತು ಬರ್ತಿರ್ತಾವು ಅದ್ರ ಜೊತೆ ಏನಂದರೆ ನಾವು ಫುಡ್ಡನ್ನು ಚಲೋತ್ತಾಗೆ ತೊಗೋಬೇಕು ಊಟ ಎಲ್ಲ ಸರಿಯಾಗಿ ಮಾಡಲಿಲ್ಲ ಅಂದ್ರೂ ಕೂದಲು ಉದುರ್ತಾವು ಕೆಲವೊಬ್ಬರೆಲ್ಲ ಏನು ಮಾಡ್ತಾರೋ ಬರೀ ಆಯಿಲ್ ಚೇಂಜ್ ಮಾಡ್ತಿರ್ತಾರೋ ಬಟ್ ಅವ್ರು ವೀಕ್ ಅದಾರು ಅವ್ರ ಬಾಡಿ ಒಳಗೆ ಏನೋ ಚೇಂಜಸ್ ಆಗತ್ತೆ ಅನ್ನೋದನ್ನು ಅವ್ರು ತಲೆಯಾಗಿ ಇಟ್ಕೊಳ್ಳೋದಿಲ್ಲ ಹೇರ್ ಫಾಲ್ಗೆ ನಮ್ಮ ಹೆಲ್ತ್ ಕಂಡೀಷನ್ ಕೂಡ ಅಷ್ಟೇ ಮುಖ್ಯ ಆಗಿರ್ತೈತಿ ಅದಾದಮೇಲೆ ನಮ್ಮ ಮನೆಯವರು ಜಸ್ಟ್ ಕೆಲವೊಂದು ಐಟಮ್ಸ್ ಎಲ್ಲ ಹೇಳಿದ್ನಿ ತೊಗೊಂಡು ಬಂದರು ನನಗೆ ಮೇನ್ ಆಲೂಗಡ್ಡೆ ಉಳ್ಳಾಗಡ್ಡೆ ಎಲ್ಲ ಖಾಲಿಯಾಗಿದ್ವು ಅವ್ನ ಥರ ಕೇಳಿದ್ನಿ ಜಸ್ಟ್ ತೊಗೊಂಬಂದರು ಮತ್ತು ತೆಂಗಿನಕಾಯಿ ಇರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬದೊಳಗೆ ತೊಗೊಂಡಿರೋ ತೆಂಗಿನಕಾಯಿ ಇಲ್ಲಿವರೆಗೂ ಬಂದವು ಅದ್ರ ಜೊತೆ ನಾನು ಫ್ರೋಜನ್ ಬಟಾಣಿನೂ ಯೂಸ್ ಮಾಡ್ತೀನಿ ಆಫರ್ ಇತ್ತಂತ ಒಂದು ತೊಗೊಂಡ್ರೆ ಒಂದು ಫ್ರೀ ಅದನ್ನು ತೊಗೊಂಡು ಬಂದರು ಮತ್ತು ಮೇನ್ ಏನಂದ್ರೆ ಐರನ್ ಬಾಕ್ಸ್ ಕೆಟ್ಟಿತ್ತು ನಮ್ಮದು ಚಲೋನ ಇತ್ತು ಬಟ್ ಏನಂದ್ರೆ ಅದು ಅಷ್ಟು ಚಲೋ ಇರಲಿಲ್ಲ ಯಾವುದೋ ಒಂದು ಐಟಮ್ ತೊಗೊಂಡಾಗ ಫ್ರೀ ಬಂದಿತ್ತು ಅಷ್ಟು ಕ್ವಾಲಿಟಿ ಸರಿ ಇರಲಿಲ್ಲ ಐರನ್ ಮಾಡೋಕೆ ಹೋದ್ರೆ ಬಟ್ಟೆನೂ ಸರಿಯಾಗಿ ಇಸ್ತ್ರಿ ಆಗ್ತಿರಲಿಲ್ಲ ಹಾಗಾಗಿ ಹೊಸದು ತೊಗೊಂಡು ಬರೋಕೆ ಹೇಳಿದ್ನಿ ಫಿಲಿಪ್ಸ್ ಕಂಪ್ನಿ ತೊಗೊಂಡು ಬಂದರು ಅದರೊಳಗೆ ಹಳೆಯದ್ರೊಳಗನ್ನು ಒಂದು 3 ವರ್ಷ ಜಗ್ಗಿದ್ವಿ ಇಲ್ಲಿವರೆಗೂ ಯಾಕೋ ಸರಿ ಹೋಗವಲ್ತು ಅಂತ ನಾನು ಹೇಳತ್ತಿದ್ನಿ ಸೊ ಇವತ್ತು ತೊಗೊಂಡು ಬಂದರು ಫಿಲಿಪ್ಸ್ ಕಂಪ್ನಿದು ಅದಾದಮೇಲೆ ನನಗೆ ಶೇಂಗಾದೆಣ್ಣೆ ನಾವು ಯೂಸ್ ಮಾಡೋದು ಶೇಂಗಾದೆಣ್ಣೆ ಯೂಸ್ ಮಾಡ್ತೇವೆ ಸೊ 1 ಲೀಟ್ರ್ ಶೇಂಗಾ ಎಣ್ಣೆ ತೊಗೊಂಡು ಬಂದರು ಈ ಫಿಲಿಪ್ಸ್ ಕಂಪ್ನಿದು ನೋಡಿರಿ ಇಲ್ಲಿ ನೀರು ಹಾಕಿದರೆ ನಾವು ಅದನ್ನು ಸ್ಟೀಮ್ ಯೂಸ್ ಮಾಡಿ ಬಟ್ಟೆನ ಇಸ್ತ್ರಿ ಮಾಡ್ಬೋದು ಚಲೋ ಐತಿ ಹೆವಿ ಆಗಿರ್ಬೇಕು ಸ್ವಲ್ಪ ಹೆವಿ ಇದ್ದರೆ ಬಟ್ಟೆ ಕರೆಕ್ಟಾಗಿ ಇಸ್ತ್ರಿ ಮಾಡ್ಬೋದು ಬಟ್ಟೆನ ಆಮೇಲೆ ದೀಪ ಹಚ್ಚೇನಿ ಎಲ್ಲ ಪೂಜೆ ಆಗೈತಿ ಬೆಳಗ್ಗೆ ನನಗೆ ಬೆಳಗ್ಗೆ ಒಂದು 10 ರೊಳಗೆ ಕೆಲಸ ಮುಗಿದ್ಬಿಟ್ರೆ ನಾನು ಫುಲ್ ಫ್ರೀ ಅನಿಸ್ತತಿ 12 ದಾಟ್ತಂದ್ರೆ ಮುಗದ ಹೋಯ್ತೇನೋ ಇವತ್ತಿನ ದಿನ ಹಚ್ಚೋಕ್ಕೆ ಶುರು ಆಗಿಬಿಡ್ತೈತಿ ಬೇಗ ಬೇಗ ಕೆಲಸ ಆಗಬೇಕು ಬೇಗ ಫ್ರೀ ಆಗಬೇಕು ಅದಕ್ಕಾಗಿ ನಾನು ಪಟಪಟ ಅಂತ ಒಂದು 10 ಗಂಟೆವರೆಗೂ ಕೂತ್ಕೊಳ್ಳೋದೇ ಇಲ್ಲ ಕುಂತ್ರ ಮುಗೀತು ಮೊಬೈಲ್ ನೋಡ್ಕೊಂತ ಕೂತ್ಕೊಂಡ್ಬಿಡೋದಾಗ್ತತಿ ಮೊಬೈಲ್ ಮುಟ್ಟಿದ್ರಂತೂ ಮಿನಿಮಮ್ 1/2 ಗಂಟೆ ಅದನ್ನು ನಾವು ಸೈಡ್ ಇಡೋಕ್ಕೆ ಟೈಮ್ ಬೇಕಾಗ್ತತಿ ಹಾಗಾಗಿ ಆದಷ್ಟು ನೀವು ಕೂಡ ಕೆಲಸ ಮುಗಿಯೋವರೆಗೂ ಕೈಯಾಗಿ ಮೊಬೈಲ್ ಹಿಡಿಯೋಕ್ಕೆ ಹೋಗಬೇಡ್ರಿ ಕೈಯಾಗಿ ಮೊಬೈಲ್ ಬಂದುಬಿಟ್ರೆ ಅದನ್ನು ನೋಡೋಣ ಇದನ್ನು ನೋಡೋಣ ಅನ್ಕೊತ ಅದು ಟೈಮ್ ಹೆಂಗೆ ಹೋಗ್ತೈತೆ ಅನ್ನೋದು ಗೊತ್ತಾಗೋದಿಲ್ಲ ಹಂಗೆ ಲೈಟಾಗಿ ಕಿಚನ್ ಕ್ಲೀನಿಂಗ್ ಮಾಡ್ಕೊಳತ್ತಿದ್ದೆ ಡೈಲಿ ನಾನು 3 ಟೈಮ್ ಅಡುಗೆ ಮಾಡ್ತಿರ್ತೇನಲ್ಲ ಆವಾಗವಾಗ ಒರೆಸ್ಕೊತಾನೆ ಇರ್ತೇನೆ ಅದು ಕ್ಲೀನಾಗಿದ್ರೆ ನನಗೆ ಅಡುಗೆ ಮಾಡೋಕ್ಕೆ ಮನಸ್ಸು ಬರ್ತೈತಿ ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡ್ಕೊಳತ್ತಿದ್ದೀನಿ ಅಲ್ಲಲ್ಲೇ ಬಟ್ಟೆಯಿಂದ ಎಲ್ಲ ಒರೆಸ್ಕೊತಿರ್ತೇನೆ ಕಿಚನ್ ಸ್ಪ್ರೇಯಿಂದ ಜಾಸ್ತಿ ಜಿಡ್ ಅನ್ನಿಸ್ದಾಗ ನಾನು ಈ ಥರ ಎಲ್ಲ ಸ್ಕ್ರಬಿಂದ ಉಜ್ಜಿ ಒರೆಸ್ಕೊಂಡಿರ್ತೇನೆ ಟೀ ಎಲ್ಲ ಮಾಡಬೇಕಾದ್ರೆ ಬಿದ್ದಿರ್ತೈತಲ್ಲ ಹಾಗಾಗಿ ಅಲ್ಲೆಲ್ಲ ಅಂಟಂಟಾದಂಗಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಲೈಟಾಗಿ ಎಲ್ಲ ಸ್ಕ್ರಬ್ಬಿಂದ ಉಜ್ಜಿ ಕ್ಲೀನ್ ಮಾಡ್ಕೊಳಕತ್ತಿದ್ನಿ ಇಷ್ಟು ಮಾಡಿ ನೆಕ್ಸ್ಟ್ ನಾನು ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡೇನಿ ಮೇನ್ ಏನಂದರೆ ಸಂಡೇ ಬಂದರೆ ಸ್ವಲ್ಪ ಸ್ಪೆಷಲಾಗಿನೇ ಮಾಡಿಬಿಟ್ಟಿರ್ತೀನಿ ಬೆಳಿಗ್ಗೆ ಇಬ್ಬರು ಸ್ಕೂಲ್ ಹೋಗ್ತಾರಂತ ಅರ್ಜೆಂಟ್ನಾಗ ಏನೋ ಒಂದು ಮಾಡೋದು ಕಟ್ ಕಳಿಸೋದು ಆಗಿಬಿಡ್ತೈತಿ ಸೊ ಮನೆಯಾಗೆ ಇರ್ತಾರಲ್ಲ ಇಬ್ಬರು ಅವ್ರಿಗೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡು ಇವತ್ತು ಪೂರಿ ಮತ್ತು ಮಟರ್ ಪನ್ನೀರ್ ಮತ್ತು ಜಾಮೂನು ಹಂಗೆ ಗೀ ರೈಸ್ ಮಾಡಬೇಕು ಅಂತ ಅಂದ್ಕೊಂಡೇನಿ ಅಷ್ಟೆಲ್ಲ ಮಾಡಬೇಕು ಅಂದ್ರೆ ಟೈಮ್ ಬೇಕೇ ಬೇಕಾಗ್ತೈತಿ ಹಾಗಾಗಿ ಬೇಗ ಬೇಗ ಎಲ್ಲ ಮಾಡ್ಕೊಳ್ಳೋಣ ಅಂತ ಬೇಗನೆ ಅಡುಗೆ ಶುರು ಮಾಡೋಕ್ಕಾಗ್ಬಿಟ್ಟೇನಿ ಈಗ 12ಕ್ಕೆ ಶುರು ಮಾಡಿದ್ರೂ ಮುಗಿಯೋಕ್ಕೆ 1:30 ಆಗೇ ಆಗ್ತೈತಿ ಸೊ ಅಷ್ಟರೊಳಗನ ಊಟ ಶುರು ಮಾಡಬೇಕು 2:30 3 ಆಗಿಬಿಟ್ರೆ ಊಟ ಮುಗಿಯೋದು ಲೇಟ್ ಆಗ್ತೈತಿ ಸೊ ನಾನು 2 ಗಂಟೆ ಒಳಗನ ಎಲ್ರಿಗೂ ಊಟ ಕೊಟ್ಬಿಟ್ಟಿರ್ತೇನೆ ಹಂಗೆ ನೀವೆಲ್ಲ ಕೇಳ್ತಾ ಇರ್ತೀರಿ ನಿಮ್ಮ ಅಪ್ಪ ಅಮ್ಮ ಯಾಕೆ ಬರೋದಿಲ್ಲ ಮೈಸೂರಿಗೆ ನಿಮಗೇನು ಅನಿಸೋದಿಲ್ಲ ನಿಮ್ಗೆ ಬೇಜಾರು ಅನಿಸೋದಿಲ್ಲ ಅಂತ ಕೇಳ್ತಿರ್ತಾರೋ ಅವ್ರೇನು ಮಾಡ್ತಾರಂದ್ರೆ ನೀನೇ ಬರ್ತೀಯಲ್ಲ ನಾವ್ಯಾಕೆ ಬರೋದು ಅಂದ್ಕೊಂಡು ಅವರು ಹೆಚ್ಚಾಗಿ ಈ ಕಡೆ ಬರೋದು ಇಷ್ಟಪಡೋದಿಲ್ಲ ಆಮೇಲೆ ಬಂದ್ರೂ ಒಂದು ದಿವಸ ಇದ್ದು ಹೋಗ್ಬಿಡ್ತಾರೋ
ಈಗೂ ರೀಸೆಂಟಾಗಿ ನಾನು ಬಾ ಅನ್ನತಿದ್ನಿ, ಹೆಂಗೂ ನಾವು ಡಿಸೆಂಬರ್ದಾಗ ಊರಿಗೆ ಹೋಗೋರೋದಿಲ್ಲ, ಹಾಗಾಗಿ ನೀನೇ ಬರತ್ತಿ ಬಂದುಬಿಡು ಅಂತ ಹಿಂಗೆ ಹೇಳ್ಬಿಡ್ತಾರೆ ಅವ್ರು. ಯಾಕಂದ್ರೆ ಅವ್ರಿಗೆ ಇಲ್ಲಿ ಟೈಮ್ ಪಾಸ್ ಆಗೋದಿಲ್ಲ ಅಂತಾರೆ ಅಲ್ಲಿ. ಹೆಂಗಂದ್ರೆ ಎಲ್ಲ ಕಡೆ ಹೋಗೋದು ಬರೋದು ಈ ಥರ ಅವ್ರಿಗೆ ಅಲ್ಲಿ ಟೈಮ್ ಹೋಗಿದ್ದು ಗೊತ್ತಾಗೋದಿಲ್ಲ. ಇಲ್ಲಿ ಬಂದರೆ ಅವರಿಗೆ ಕಟ್ ಹಾಕ್ದಂಗೆ ಆಗಿಬಿಡ್ತೈತಿ. ಹಾಗಾಗಿ ಅವರು ತುಂಬ ಕಮ್ಮಿ ಅಂತ ಹೇಳ್ಬೋದು ಇಲ್ಲಿ ಬರೋದು. ಸೊ ತುಂಬ ಜನ ಕಮೆಂಟ್ ಒಳಗೆ ಅವಾಗವಾಗ ಕೇಳ್ತಾ ಇದ್ದರು, ನಿಮ್ಮ ಅಪ್ಪ ಅಮ್ಮ ಯಾಕೆ ಬರೋದಿಲ್ಲ, ಯಾಕೆ ಬರೋದಿಲ್ಲ ಅಂತೇಳಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಜೊತೆಗೆ ಏನಂದರೆ ಆ ಕಡೆಯಿಂದ ಇಲ್ಲಿ ಬರಾಕೆ 12 hours ಬೇಕು ನಮ್ಗೆ. ಅವರು ಒಂದೇ ದಿವಸದೊಳಗೆ ಬಂದು ಹೋಗೋಕ್ಕೂ ಆಗೋದಿಲ್ಲ, ಅವ್ರಿಗೆ 2-3 ದಿವಸ ಅಂತೂ ಬೇಕೇ ಬೇಕು. ಸೊ ಅವ್ರಿಗೆ ಭಾಳ ದೂರ ಅನಿಸ್ಬಿಡ್ತೈತಿ, ಹಾಗಾಗಿ ಮನಸ್ಸು ಮಾಡೋದಿಲ್ಲ ಅಷ್ಟ ಅವರು. ಇಲ್ಲ ಅಂದರೆ ಇಲ್ಲಿ ಅಕ್ಕಪಕ್ಕ ಇದ್ದಿದ್ರಂತೂ ವಾರದಾಗ 1-2 ಸಾರಿ ಅಂತೂ ಬಂದು ಹೋಗಿ ಹೋಗ್ತಿದ್ರು. ಅದಾದಮೇಲೆ ನೆಕ್ಸ್ಟ್ ನಾನು ನಿಮ್ಮ ಜೊತೆ ಗೀ ರೈಸ್ ರೆಸಿಪಿನ ಶೇರ್ ಮಾಡ್ಕೊಳತ್ತೇನೆ. ಒಂದು ಕುಕ್ಕರ್ಗೆ ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತೇನೆ. ತುಪ್ಪ ಕಾದ್ಮೇಲೆ ಗೋಡಂಬಿ ಸೇರಿಸ್ಕೊಳತ್ತೇನೆ. ಗೋಡಂಬಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಗೋಡಂಬಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳತ್ತೇನೆ. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಂಬಿಟ್ರೆ ಹೊದ್ದಂಗೆ ಆಗಿಬಿಡ್ತಾವೆ. ಅದಾದಮೇಲೆ ನೋಡಿರಿ ನಾನು ಏಲಕ್ಕಿ, ಚಕ್ಕೆ, ಅನಾನಸು, ಮರಾಠ ಮೊಗ್ಗು, ಲವಂಗ ಮತ್ತು ಸ್ವಲ್ಪ ಕಾಳುಮೆಣಸನ್ನು ಸೇರಿಸ್ಕೊಂಡೇನಿ. ಅದಾದಮೇಲೆ ಪಲಾವ್ ಎಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದೊಳಗೆ. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಸೇರಿಸ್ಕೊಳಕತ್ತೇನೆ. ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊಳತ್ತೇನೆ. ನೋಡಿರಿ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾನು ಆಲ್ರೆಡಿ 2 cup ಅಕ್ಕಿನ ನೆನೆಸಿಟ್ಟಿದ್ನಿ ಒಂದು 15 ನಿಮಿಷ. ಇದರಿಂದ ಉದುರುದ್ರ ಆಗ್ತೈತಿ ಗೀ ರೈಸು, ಹಾಗಾಗಿ ಒಂದು 15 ನಿಮಿಷ ನೆನೆಸಿಟ್ಟಿದ್ನಿ. ಇದಕ್ಕೆ ನಾನು 2 cup ಅಕ್ಕಿಗೆ ನಾನು 4 cup ನೀರನ್ನು ಸೇರಿಸ್ಕೊಳತ್ತೇನೆ. ಇದಕ್ಕಿಂತ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಒಂಥರ ಮೆತ್ತಗಾಗಿಬಿಡ್ತೈತನ್ನ, ಮೆತ್ತಗಾದರೆ ಚಲೋ ಆಗಂಗಿಲ್ಲ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು, ಎಲ್ಲ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಭಾಳ ಈಸಿ ಗೀ ರೈಸು, ಯಾರಾದರೂ ಗೆಸ್ಟ್ ಬರ್ತೇನೆ ಅಂದಾಗ ಆರಾಮಾಗಿ ಮಾಡ್ಕೊಂಬಿಡ್ಬೋದು. 3 whistles ಕೂಗಿಸ್ಕೊಳತ್ತೇನೆ, ಇದಕ್ಕಿಂತ ಜಾಸ್ತಿ ಕೂಗಿಸ್ಕೊಳ್ಳೋದೇನು ಬೇಡ. ಆಮೇಲೆ ನೋಡಿರಿ ಮಟರ್ ಪನ್ನೀರ್ ರೆಡಿ ಆಗೈತಿ. ಇದು ಪೂರಿಗೂ ಆಗ್ತತಿ ಮತ್ತು ಗೀ ರೈಸ್ಗೂ ಆಗ್ತತಿ, ಹಾಗಾಗಿ ಮಾಡೇನಿ ನಾನು. ಹಂಗೆ ಭಾಳ ದಿವಸ ಆಗಿತ್ತು ಮಟರ್ ಪನ್ನೀರ್ ಮಾಡ್ದೆ. ಸೊ ಹಾಗಾಗಿ ಮಟರ್ ಪನ್ನೀರ್ ಮಾಡಿದ್ನಿ. ಮೇನ್ ಇದು ಶ್ರೇಯಸ್ಗೆ ಭಾಳ ಅಂದ್ರೆ ಭಾಳ ಇಷ್ಟ. ಅದಾದಮೇಲೆ ಗುಲಾಬ್ ಜಾಮೂನ್ ಕೂಡ ರೆಡಿ ಆಗತ್ತವು, ಪಾಕ ಕೂಡ ಮಾಡಿಟ್ಟೇನೆ ಆಲ್ರೆಡಿ ನಾನು. ಇವೆಲ್ಲ ರೆಸಿಪಿ ತೋರಿಸ್ಬೇಕಂದ್ರೆ ಭಾಳ ಟೈಮ್ ಹಿಡಿದು ಬಿಡ್ತೈತಿ, ನಿಮಗೂ ಬೋರ್ ಆಗ್ತತಿ. ಹಾಗಾಗಿ ಜಸ್ಟ್ ಗೀ ರೈಸ್ ರೆಸಿಪಿ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ನೋಡಿರಿ ಪಟಪಟ ಅಂತೇಳಿ ಮಾಡತ್ತಿದ್ನಿ, ನಿಜವಾಗ್ಲೂ ಕಾಲು ನುಸಾಕತ್ತಿದ್ವು. ಈ ಥರ ಅಡುಗೆ ಮಾಡಬೇಕಂದ್ರೆ ಭಾಳ ಟೈಮ್ ಹಿಡಿತೈತಿ. ಅದಾದಮೇಲೆ ಗೀ ರೈಸ್ ಕೂಡ ರೆಡಿ ಆಗೈತೆ ನೋಡಿರಿ, ತೋರಿಸ್ತೇನೆ ನಾನು ನಿಮಗೆ ಎಷ್ಟು ಉದುರು ಬಂದೈತೆ ಅಂತ. ಅದಕ್ಕಿಂತ ಮೊದಲು ನಾನು ಲೆಮನ್ ಯೆಲ್ಲೋ ಕಲರ್ನ ಯೂಸ್ ಮಾಡತ್ತೇನೆ. ನಾವು ಈಗ ಕೇಸರಿ ಬಾತ್ಗೆಲ್ಲ ಹಾಕ್ಕೋತೇವಲ್ಲ ಆ ಕಲರು, ಫುಡ್ ಕಲರ್ ಹಾಕ್ಕೊಳತ್ತೇನೆ. ಪ್ಯೂರ್ ಆಗಿರೋ ಕೇಸರಿ ಎಲ್ರಿಗ ಹತ್ರ ಸಿಗೋದಿಲ್ಲ, ಎಲ್ಲರ ಮನೇಲಿ ಇರೋದಿಲ್ಲ. ಹಾಗಾಗಿ ನಾನು ಈ ಥರ ಲೆಮನ್ ಯೆಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿರ್ತೇನೆ. ಜಸ್ಟ್ 1-2 ಚಿಟಿಕೆ ಹಾಕಬೇಕಷ್ಟ, ಅಲ್ಲಲ್ಲೇ ಅದು ಕಲರ್ ಕಲರ್ ಬರಬೇಕು. ಅದು ಆ ಥರ ಕಲರ್ ಬಂದ್ರೆ ಅದು ಗೀ ರೈಸ್ಗೆ ಒಂದು ಒಳ್ಳೆ ಕಳೆ ಅಂತ ಹೇಳ್ಬೋದು. ಸೊ ಈಗ ಪರ್ಫೆಕ್ಟಾಗಿರೋ ಉದ್ರಾಗಿರೋ ಗೀ ರೈಸ್ ರೆಡಿ ಆಯಿತು. ಈಗ ಸಂಡೇ ಸ್ಪೆಷಲ್ ನಮ್ಮ ಭರ್ಜರಿಯಾದ ಊಟ ರೆಡಿ ಆಯಿತು. ಗೀ ರೈಸ್, ಪೂರಿ, ಹಂಗೆ ಜಾಮೂನು, ಮಟರ್ ಪನ್ನೀರ್, ಸೈಡ್ ನಿಂಬೆಹಣ್ಣು ಮತ್ತು ಈರುಳ್ಳಿ. ಹಾಗೆ ಎಲ್ಲರೂ ಊಟ ಮಾಡತ್ತಿದ್ರು. ಚಿಂತು ನೋಡಿರಿ ನಾನು ವಿಡಿಯೋ ಮಾಡತ್ತೇನಂಥೇಳಿ ಆ ಕಡೆ ಮುಖ ಮಾಡತ್ತಿದ್ದ, ಶ್ರೇಯಸ್ಸನ್ನು ಒಂಥರ ನಾಚ್ಕೊಳಕತ್ತಿದ್ದ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.